ಯಾವ್ಯಾವ ಉದ್ದೇಶಕ್ಕಾಗಿ ಮಾಡಲಾಗುತ್ತೆ? ಇವಾಗ ನಮ್ಮ ಭಾರತ ದೇಶದ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಹಿಂದೂ ಧರ್ಮ, ಹಿಂದೂ ಅಂದ್ರೇ ಹಿಂಸೆಯನ್ನು ದೂರ ಮಾಡೋದು ಅಂತ ಹೇಳಿ ಒಂದು ಅರ್ಥ. ಈ ಯಾಗಗಳ ಮುಖೇನ ಏನು ಬೇಕಾದ್ರೂ ಪಡೆಯುವ ಒಂದು ಶಕ್ತಿ ಯಾಗಕ್ಕೆ ಮಾತ್ರನೇ ಇದೆ. ಯಾಕಂದರೆ ಇವತ್ತು ಒಂದು ನೆಗೆಟಿವ್ ಫೋರ್ಸ್ನ ಹೋಗಿಸ್ಬೇಕು ಅಂದರೆ, ಇವತ್ತು ಒಂದು ಮನೆ ಗೃಹಪ್ರವೇಶ ಮಾಡಬೇಕಾದ್ರೆ ಯಾಗ ಮಾಡಬೇಕಾಗುತ್ತೆ, ಗಣಪತಿ ಯಾಗ ಮಾಡಬೇಕಾಗುತ್ತೆ. ಗಣಪತಿಗೆ ಅದೇ ಆದ ಒಂದು ಪದ್ಧತಿಗಳಿರುತ್ತೆ, ಆ ಪದ್ಧತಿ ಅನುಸಾರವಾಗಿ ಯಾಗಗಳನ್ನು ಮಾಡಿದರೆ ಅದೇ ಆದ ಒಂದು ಶಕ್ತಿ ಅಲ್ಲಿ ಉದ್ಭವಿಸುತ್ತೆ. ಈ ಯಾಗಗಳಿಂದ ಏನು ಬೇಕಾದ್ರೂ ಪಡೆಯೋ ಶಕ್ತಿ ಈ ಯಾಗಕ್ಕೆ ಮಾತ್ರನೇ ಸಾಧ್ಯ ಆಗುತ್ತೆ. ಇದು ನಮ್ಮ ಭಾರತ ದೇಶದ ಒಂದು ವಿಶೇಷತೆ. ನಮ್ಮ ಭಾರತ ದೇಶ ಒಂದು ತಪೋಭೂಮಿ, ಯೋಗ ಭೂಮಿ ಅಂತ ಹೇಳಬಹುದು. ಈ ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳು ಯಾಗಗಳ ಮುಖೇನೇ ಅವರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಅಹಿಂಸಾ ಮಾರ್ಗದಲ್ಲೇ ಹೋಗೋದೇ ನಮ್ಮ ಹಿಂದೂಗಳ ಒಂದು ಇದು. ಹಿಂಸೆಯಿಂದ ಏನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಹಿಂಸೆ ಈಗ ನೋಡೋಕೋಯ್ತು ಅಂದರೆ, ಹಿಂದಿನ ಋಷಿಮುನಿಗಳನ್ನು ತಗೊಂಡ್ರೆ, ಋಷಿಮುನಿಗಳು ಪ್ರತಿಯೊಂದು ಯಾಗಗಳ ಮುಖೇನೇ ಅವರು ಎಲ್ಲ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ತಿದ್ರು. ಈಗ ಅಮಿತಾಭ್ ಅವರು ಒಂದು ವಿಚಾರದಲ್ಲಿ ತಗೊಂಡ್ರೆ, ಅವರು ಒಂದು ಏಜ್ ಯಾವ ಥರ, ಒಂದು ವಯಸ್ಸು ಯಾವ ಥರ ಇರಬಹುದು, ಆ ವಯಸ್ಸಲ್ಲಿ ಯಾಗಗಳ ಮುಖೇನ ಪಡಿಬೇಕು ಅಂದರೆ ಅವ್ರ ಇಂಟೆನ್ಷನ್ ಏನು? ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಒಂದು ಶಕ್ತಿ ನಡೆಸುತ್ತೆ, ಆ ಶಕ್ತಿ ಇನ್ನರ್ ಆಗಿರುತ್ತೆ, ಇನ್ನರ್ ವಾಯ್ಸ್ ಆಗಿ ಕೇಳ್ಪಡುತ್ತೆ. ಅದು ಅವ್ರದೇ ಆದ ಒಂದು ಧರ್ಮದಲ್ಲಿ ಅವ್ರು ಪಾಲನೆ ಮಾಡ್ಕೊಂಡು ಬರ್ತಾರೆ. ಇದು ಯಾಗಗಳ ಒಂದು ವಿಶೇಷ. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಮತ್ತೊಮ್ಮೆ ದುಷ್ಟಶಕ್ತಿ ಸಂಹಾರ ಯಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಅಮಿತಾಭ್ ಅವರೇ, ಈ ಯಾಗವನ್ನ ನಿನ್ನೆ ಮಾಡಿದ್ರೆ ನೀವು, ಇಂಥದ್ದೇ ದಿನ ಇಷ್ಟು ಜನ ಪುರೋಹಿತರು, ಈ ರೀತಿ ಎಲ್ಲ ನಿಯಮಗಳನ್ನ ನೀವು ತಿಳ್ಕೊಂಡು ಮಾಡಿದ್ರ, ಹೇಗೆ ಮಾಡಿದ್ರಿ ಈ ಒಂದು ಯಾಗವನ್ನ? ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಸಿಸ್ಟಮ್ ಇದ್ದೇ ಇರುತ್ತೆ, ಅದಕ್ಕೆ ಗುರು ಮಾರ್ಗ ಬೇಕಾಗುತ್ತೆ. ಸೊ ನನ್ನ ಬ್ಯಾಕ್ ಬೋನ್ ಆಗಿರೋರು ನನ್ನ ಗುರು ಮಹಾವತಾರ್ ಬಾಬಾಜಿ. ಸೊ ಅವರು ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿರ್ತಾರೋ ಆ ಮುಹೂರ್ತದಲ್ಲಿ ನಾವು ಮಾಡಲೇಬೇಕು ಅನ್ನೋ ಒಂದು ಸಿಚುವೇಶನ್ ಇದ್ದೇ ಇರುತ್ತೆ. ಅದೇ ಸಮಯ ಇನ್ನೊಂದೇನೆಂದರೆ, ಪುರೋಹಿತರು ಮೇನ್ ಬಂದು ಆ ಪುರೋಹಿತ್ರದ್ದು ಒಂದು ಮೇನ್ ಒಂದು ಇಶ್ಯೂ ಇರುತ್ತೆ. ಇವಾಗ ನರಸಿಂಹಶಾಸ್ತ್ರಿ ಅಂತೇಳಿ ಆ ಪುರೋಹಿತರು ಅವ್ರು ಮಾಡಿದ್ದು. ಸೊ ಅವ್ರದ್ದು ಒಂದು ಸಿಸ್ಟಮ್ ಇರುತ್ತೆ, ಆ ರೀತಿಲಿ ನಾವು ಮಾಡಬೇಕು ಅಂತೇಳಿ. ಅದು ನೋಡಿ, ಅವರು ಸ್ಟಾರ್ಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ 30 days ತಗೊಂಡ್ರು ಆ ಜಪಗಳನ್ನ ಮಾಡೋದಕ್ಕೆ. ಎಲ್ಲರೂ ಒಂದು 9 members ಆಲ್ಮೋಸ್ಟ್ ಆ ಜಪವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾವುಗಳು ಜಪ ಮಾಡೋಕ್ಕೆ ಶುರು ಮಾಡಿದ್ರು. ದೆನ್ 7 days ನಾನು ಉಪವಾಸದಲ್ಲಿದ್ದೆ, ನಾ ಏನೂ ತಗೊಳಕ್ಕೋಗಿಲ್ಲ, ಓನ್ಲಿ ವಾಟರಲ್ಲಿ ಲಿಕ್ವಿಡ್ ಮಾತ್ರ ನಾನು ತಾಂತಾ ಇದ್ದೆ. ಅದು ಧರ್ಮದಲ್ಲಿ ಉಲ್ಲೇಖನ ಇಲ್ಲ, ಆ ಉಪವಾಸದಲ್ಲೇ ಮಾಡಬೇಕು ಅಂತ. ಬಟ್ ಪ್ರಪಂಚ ಉಳಿಬೇಕಾದ್ರೆ ಇಂತಹ ಒಂದು ಬಾಂಬ್ಸ್ ಆಗಲಿ ಇಲ್ಲ ಯುದ್ಧದಿಂದ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕಾದ್ರೆ 7 days ನಾವು ಒಟ್ಟ ಸುದಿರೋದು ತಪ್ಪೇನಿಲ್ಲ. ಈ ಪ್ರೇಯರ್ ಎಲ್ಲದಕ್ಕಿಂತ ದೊಡ್ಡ ಮಾರ್ಗ ಏನಂದರೆ ಭಕ್ತಿ ಮಾರ್ಗ. ಏನು ಬಂದ ತಕ್ಷಣ ಯಾಗ ಮಾಡಿದ ತಕ್ಷಣ ಎಲ್ಲ ಇದಾಗ್ಬಿಡುತ್ತೆ ಅಂತ ನಾನು ಹೇಳಿಲ್ಲ. ಆದರೆ ಈ ಪ್ರಪಂಚಕ್ಕೋಸ್ಕರ ಒಂದು ಅಟ್ಲೀಸ್ಟ್ ಒಂದು ಭಕ್ತಿ ಬೇಕಾಗುತ್ತೆ, ಆ ಭಕ್ತಿ ಮೂಲಕ ಪ್ರಪಂಚನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಯಾಗವನ್ನು ಮಾಡಿದ್ದೀವಿ. ದರ್ಸ ಓಕೆ, ಚಂದ ಪಾಂಡೆ ಅವರೇ, ಇದು ಹಠ ಯೋಗಗಳು, ಶಕ್ತಿ ಉಪಾಸನೆಗಳು, ಯಜ್ಞ ಯಾಗಾದಿಗಳೇನಂತಾರೆ, ಇವೆಲ್ಲ ರಾಜಸಿಕ ಸಾಧನೆಗಳು ಅಂತಾರೆ. ನಾನು ಕೇಳೋದ್ರಿ, ಯಾರು ಬೇಕಾದರೂ ಕೂಡ ಯಾಗಗಳನ್ನು ಮಾಡಬಹುದಾ, ಅಥವಾ ರಾಜಸಿಕ ಸಾಧನೆಗಳು, ಆ ಸಾಧನೆಗಳನ್ನು ಸಿದ್ಧಿಸಿಕೊಂಡವರು ಮಾತ್ರ ಮಾಡೋಕ್ಕಾಗುತ್ತಾ, ಹೇಗಿದು? ಇಲ್ಲ, ಇಲ್ಲಿ ಯಾಗ, ಯಜ್ಞ, ಹೋಮ, ಹವನ, ಈ ನಾಲ್ಕಕ್ಕೂ ಅಗ್ನಿಹೋತ್ರಿಗಳು ಅಂತ ಅದೇ ಒಂದು ಕುಟುಂಬ ಇರುತ್ತೆ. ಆ ಅಗ್ನಿಹೋತ್ರಿಗಳು ಮಾತ್ರ ಹವನಕ್ಕೆ ಬೆಂಕಿಯನ್ನು ಕೊಡೋದು. ಅಂದರೆ ಏನು, ನಾವು ಅಗ್ನಿಯನ್ನು ಕೊಟ್ಬಿಟ್ಟು ಹವನವನ್ನು ಉಜ್ವಲ ಮಾಡ್ತೀವಿ, ಅದನ್ನು ಮಾಡ್ತಕ್ಕಂಥದ್ದು ಅಗ್ನಿಹೋತ್ರಿ ಕುಟುಂಬ. ಇನ್ನು ಹಠಯೋಗದ ಮಾತನ್ನು ತೆಗೆದ್ರಿ, ಹಠಯೋಗದ ಮಾತು ಬಂದಾಗ, ಈ ಹಠಯೋಗ ಅಂದರೆ ಇನ್ನೇನೂ ಇಲ್ಲ, ಸೂರ್ಯ ಮತ್ತು ಚಂದ್ರನ ಆಧಾರ ಅಂತ ಒಂದು ಕಡೆ ತಗೊಂಡ್ರೆ,
ನಾಡಿಗಳ ಮೇಲೆ ನಾವು ನಿರ್ಭರ ಮಾಡ್ತೀವಿ. ಏನು ಬೆನ್ನಿನಲ್ಲಿ ಇಡಾ ಪಿಂಗಳ ನಾಡಿಗಳು ಅಂತ ಇರುತ್ತೆ, ಅದನ್ನು ಸಾಧಿಸ್ಕೊಂಡು ಚಕ್ರಗಳನ್ನು ವರ್ಕೌಟ್ ಮಾಡಿಕೊಂಡು ಅಮೃತ ಬಿಂದು. ಏನು ಅಮೃತ ಬಿಂದು ಅಂದರೆ, ನಮ್ಮ ಚಕ್ರಗಳು ಯಾವಾಗ ಪೂರ್ತಿ ನಿಜವಾಗ್ಲೂ ಸಾಧನೆ ಮಾಡಿ, ಇವಾಗ ಏನು ಕೋರ್ಸು 3 ದಿನಕ್ಕೆ ನಾನು ನಿನಗೆ ಕುಂಡಲಿನಿ ಜಾಗೃತ ಮಾಡ್ತೀನಿ, ಸಹಸ್ರಾಸ್ರ ಜಾಗೃತ ಮಾಡ್ತೀನಿ, ಅದಲ್ಲ. ನಿಜವಾಗ್ಲೇ ಸಾಧನೆಯಲ್ಲಿ ಕೂತ್ಕೊಂಡು ಏನು ಚಕ್ರಗಳನ್ನು ವರ್ಕೌಟ್ ಮಾಡಿ ಅಮೃತ ಬಿಂದು ಅಂತ ತಗೊಳ್ತಾರಲ್ಲ, ಆ ತಗೊಂಡ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಆಧ್ಯಾತ್ಮದಲ್ಲಿ ಆಸಕ್ತಿ ಇರುತ್ತೆ. ಅದು ಈ ಜನ್ಮದಾಗಿರ್ಬೋದು, ಜನ್ಮ ಜನ್ಮಾಂತರದ್ದಾಗಿರ್ಬೋದು. ಯಾಕಂದ್ರೆ ಇವಾಗ ಅಮಿತ್ ಅವರ ಏಜ್ ಪ್ರಕಾರ ಇಂಥ ಒಂದು ದೊಡ್ಡ ಒಂದು ಕಾರ್ಯಕ್ಕೆ ಕೈ ಹಾಕೋ ಸಾಧ್ಯತೆ ಬಹಳ ಕಡಿಮೆ. ಅವರ ಏಜನ್ನು ತಗೊಳ್ಳೋಣ, ಅವರ ಆತ್ಮ ಬಿಟ್ಬಿಡಿ, ಅವರ ಏಜ್ ತಗೊಂಡಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವುದೇ ಒಂದು ಸಣ್ಣ ಹುಡುಗ ಆಗಿರ್ಬೋದು, ದೊಡ್ಡ ಹುಡುಗ ಆಗಿರ್ಬೋದು, ಏಜ್ ಆದವರು ಇರ್ಬೋದು, ಈ ಒಂದು ಶಕ್ತಿ ಮಾರ್ಗದಲ್ಲಿ ಬರಬೇಕಂದ್ರೆ ಅವರಿಗೆ ಜನ್ಮ ಜನ್ಮಾಂತರದ ಒಂದು ಬೆನ್ನೆಲುಬು ಅಂತ ಹೇಳ್ತೀವಿ ಇದು, ಅದಿರಬೇಕು. ಈ ಹಠಯೋಗ ಆಗಿರ್ಬೋದು, ಇವಾಗ ಸಾಧನೆ ಬಗ್ಗೆ ಕೇಳಿದ್ರಿ, ಖಂಡಿತ ಯಾವುದೇ ಒಂದು ಸಾಧನೆಯನ್ನು ಮಾಡಲಿಕ್ಕಾಗಲಿ, ಮಾಡುವಂಥ ಮನಸ್ಸು ಕೊಡೋದಕ್ಕಾಗಲಿ, ಅಥವಾ ಒಂದು ಶಾಂತಿ ಧರ್ಮ ಅಥವಾ ಅಹಿಂಸಾ ಧರ್ಮವನ್ನು ನಾವು ಪರಿಪಾಲಿಸಬೇಕು ಅಂತ ಅನ್ನೋ ಯೋಚನೆಯನ್ನು ಬರೋದಾಗಿರ್ಬೋದು, ಅದಕ್ಕೆಲ್ಲ ಭಾರತದ ಮಣ್ಣಿನ ವಾಸನೆ ಇರಬೇಕು. ಓಕೆ, ಈಗ ಸಾಯಿ ಮಂಜುನಾಥ್ ಅವರು, ಒಬ್ಬ ಮನುಷ್ಯನಿಗೆ ಬಂದಂಥ ಸಂಕಷ್ಟದಿಂದ ಪರಿಹಾರ ಕಂಡುಕೊಳ್ಳೋಕೆ ಮಾಡುವಂಥ ಯಾಗ ಆಗಿರ್ಬೋದು, ಜೊತೆಗೆ ಇಡೀ ದೇಶದ ರಕ್ಷಣೆಗೆ ಮಾಡುವಂಥ ಯಾಗ, ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತೀರಾ? ಒಬ್ಬ ಅವನ ವೈಯಕ್ತಿಕವಾಗಿ ಮಾಡಿಕೊಳ್ಳುವಂಥ ಯಾಗಕ್ಕೂ ಫಲ ಇದೆ, ದೇಶದ ರಕ್ಷಣೆಗೆ ಅಂದರೆ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಯಾಗಗಳಿಗೂ ಫಲ ಇದೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ಒಂದು ಯುಕ್ತಿನ ಬಳಸೋದಕ್ಕಿಂತ ಭಕ್ತಿಯಿಂದ ಬಳಸಿದ್ರೆ ಆ ಶಕ್ತಿನ ಉಳಿಸ್ಕೊಳ್ಳೋ ಸಾಧ್ಯತೆ ನಮ್ಮ ಭಾರತ ದೇಶದ ಎಷ್ಟೋ ಸಾಧಕರಿಗೆ ಅದು ಸಾಧ್ಯ ಆಗಿದೆ. ಈಗ ಎಕ್ಸಾಂಪಲ್ ಹೇಳೋಕೋಯ್ತು ಅಂದರೆ, ಒಂದು ಜಪ ಮಾಡಿದ್ರೆ, ಜಪ ಅಂದರೆ ಏನು, ಜ ಅಂದರೆ ಒಂದು ಜನ್ಮ, ಪ ಅಂದರೆ ಪಾಪ, ಜಪದಿಂದ ಜನ್ಮಗಳಲ್ಲಿ ಮಾಡೋ ಜನ್ಮ ಜನ್ಮಾಂತರಗಳು ಮಾಡಿದಂಥ ಎಲ್ಲ ಪಾಪಗಳನ್ನು ನಾಶ ಮಾಡುವಂಥ ಶಕ್ತಿ ಒಂದು ಜಪಕ್ಕಿರುತ್ತೆ. ಈ ರೀತಿ ಒಬ್ಬ ವೈಯಕ್ತಿಕವಾಗಿ ಅವನು ಏನು ಪಡ್ಕೋಬೇಕು ಅಂತ ಆಸೆ ಪಡ್ತಾನೋ ಅದು ಯಾಗದ ಮುಖೇನ ಸಾಧ್ಯ ಇದೆ. ಅದೇ ರೀತಿ ಲೋಕ ಕಲ್ಯಾಣಕ್ಕೆ ಸಂಕಲ್ಪ ಮಾಡಿದರೆ, ಲೋಕ ಕಲ್ಯಾಣ ಅಂದರೆ ಇಡೀ ಜಗತ್ತಿಗೋಸ್ಕರ ವೆಲ್ಫೇರ್, ಅದಕ್ಕೋಸ್ಕರ ಸಂಕಲ್ಪ ಮಾಡಿದ್ರು ಅದಕ್ಕೆ ಫಲ ನಿಶ್ಚಿತ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಹೊಲದಲ್ಲಿ ರಾಗಿನ ಎರಚಿದ್ರೆ ಅಯ್ಯೋ ರಾಗಿ ವೇಸ್ಟ್ ಆಗ್ತಿದೆ ಅಂತ ತಿಳ್ಕೊಂಡ್ರೆ ಮತ್ತೆ ಅವನು ಫಸಲು ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಜ್ಞಕುಂಡದಲ್ಲಿ ಇಷ್ಟು ತುಪ್ಪ ಸುರಿತಾ ಇದ್ದಾರೆ, ಇಷ್ಟು ವಸ್ತುಗಳು ಹಾಕ್ತಿದ್ದಾರೆ, ಸುಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಲೋಕ ಸುಭಿಕ್ಷೆ ಆಗಿರೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿ ನಾವೆಷ್ಟು ತುಪ್ಪ ಎಷ್ಟು ದ್ರವ್ಯಗಳನ್ನು ಆ ಹೋಮಕುಂಡಕ್ಕೆ ಹಾಕ್ತೀವೋ ಅಷ್ಟೇ ಲೋಕನು ಸುಭಿಕ್ಷವಾಗಿರಕ್ಕೆ ಇರುತ್ತೆ ಅಂತ ಹೇಳಕ್ಕೆ ನಾ ಇಚ್ಛೆ. ಓಕೆ ಅಮಿತಾಬ್ ಅವರೇ, ಈಗ ನಿಮ್ಮ ಹಿಂದೆ ಒಂದು ಶಕ್ತಿ ಇದೆ, ಅದರಿಂದ ನೀವು ಇಂಥ ಯಾಗವನ್ನು ಕೈಗೊಂಡ್ರಿ, ಜೊತೆಗೆ ಎಲ್ಲೆಲ್ಲಿಂದ ಕೂಡ ಪುರೋಹಿತರು ಕೂಡ ಆಗಮಿಸಿದ್ರು ನಿಮ್ಮ ಒಂದು ಈ ಯಾಗಕ್ಕೆ, ಇದಾದ ನಂತರದ ಅನುಭವ ಹೇಗಿದೆ ನಿಮಗೆ? ಯಾಗ ಮಾಡಿದ ನಂತರ ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅನಿಸ್ತಾ ಇದರಿಂದ ಫಲಾಪೇಕ್ಷೆ ಸಿಗುತ್ತೆ ಅನ್ನುವಂಥದ್ದು, ಜೊತೆಗೆ ಅಲ್ಲಿನ ಜನರ ಪ್ರತಿಕ್ರಿಯೆ ಹೇಗಿತ್ತು? ಕರ್ಮಯೋಗ ಮಾತ್ರ ನಾವು ಮಾಡಬೇಕು, ರಿಸಲ್ಟಲ್ಲಿ ಬಿಟ್ಬಿಡ್ಬೇಕು. ನನ್ನ ಕರ್ಮಯೋಗ ಭಕ್ತಿ ಮಾರ್ಗದಿಂದ ಪ್ರಪಂಚನ ಉಳಿಸ್ಬೇಕು ಅಂತ ಹೇಳಿ ಮಾಡಿದ್ದೀನಿ, ಬಟ್ ರಿಸಲ್ಟ್ ಶುಡ್ ಬಿ ದೇರ್. ಏಕೆಂಥೇಳಿದ್ರೆ ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿ ಮಾಡಿರೋ ಯಾಗ ಅಲ್ಲ, ಇದು ಮಹಾವತಾರ್. ಮಹಾವತಾರ್ ಹೇಳಿದಾರೆ ಅಂದರೆ ಅದ್ರ ಬ್ಯಾಕ್ಗ್ರೌಂಡ್ ಎಷ್ಟು ದೊಡ್ಡದಿರಬೇಕು ಅಂತ ನಾವೆಲ್ಲರೂ ನೋಡ್ಬೋದು. ಸೂನ್ ಇದರ ರಿಸಲ್ಟ್ ನೀವು ನೋಡ್ಬೋದು, ವಿತಿನ್ ಎ 5 to 7 days. 5 to 7 days ಇದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ, ಪ್ರಭಾವ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಚಂದ್ರಪಾಂಡೆಯವರು, ನೀವೇನು ಹೇಳ್ತೀರಿ? ಸ ಬಹಳಷ್ಟು ಯಾಗಗಳಿದೆ, ಸುದರ್ಶನ ಯಾಗ, ಮಹಾರುದ್ರ ಯಾಗ, ಅಶ್ವಮೇಧ ಯಾಗ ಅಂತ ಸಾಕಷ್ಟು ಯಾಗಗಳಿದೆ. ಪ್ರತಿಯೊಂದು ಕೂಡ ತನ್ನದೇ ಆದ ವಿಶೇಷತೆ, ತನ್ನದೇ ಆದ ಉದ್ದೇಶಗಳನ್ನು ಹೊಂದಿಕೊಂಡಿದೆ. ನೋಡಿ, ಇಲ್ಲಿ ಯಜ್ಞ ಯಾಗ ಇದೆರಡು ಬೇರೆ ಗ್ರೂಪು, ಹೋಮ ಹವನ ಬಂದು ಬೇರೆ ಗ್ರೂಪು. ಹೋಮ ಹವನ ಸಾಮಾನ್ಯ ಜನರಿಗೆ ಮಾಡುವಂಥ ಒಂದು ಪೂಜಾ ಕಾರ್ಯ, ಪೂರ್ಣಾಹುತಿ ಕೊಟ್ಕೊಂಡು ಸಣ್ಣ ಪ್ರಮಾಣದಲ್ಲಿ. ಹೋಮ ಅಂದರೆ ಕುಟುಂಬಕ್ಕೆ, ಹವನ ಅಂದರೆ ಕೇರಿಗೆ ಅಂತ ಬರುತ್ತೆ. ಇನ್ನು ಯಜ್ಞ ಅಂದರೆ ಕೇರಿ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಒಂದು ಏರಿಯಾ ವೈಸ್. ಯಾಗ ಅಂದಾಗ ಅದು ಒಂದು ದೇಶಕ್ಕೆ ಹೊಂದುತ್ತೆ. ಸೊ ಇದು 4 ಗ್ರೂಪ್ ಇರುತ್ತೆ, ಹೋಮ ಹವನ ಯಜ್ಞ ಯಾಗ. ಇಲ್ಲಿ ಏನಾಗುತ್ತೆ ಅಂದರೆ, ಯಜ್ಞ ಯಾಗಗಳಲ್ಲಿ ಯಾವುದೇ ರೀತಿಯಾದ ಬರೀ ಮುದ್ರೆಯಲ್ಲಿ ತೋರಿಸ್ಬಿಟ್ಟು ಪೂರ್ಣಾಹುತಿಗೆ ಸಾಮಗ್ರಿ ಕೊಟ್ಬಿಟ್ಟೆ ಅಂತ ಹೇಳಲಿಕ್ಕೆ ಬರೋಲ್ಲ. ಪ್ರತಿಯೊಂದೂ ನಾವೇನು ಸಮಿತಿಯಿಂದ ಹಿಡಿದು ಪೂರ್ಣಾಹುತಿ ದ್ರವ್ಯಗಳಿರುತ್ತಲ್ವ, ಅದು ಧಾತುಗಳಿರ್ಬೋದು, ಗಿಡಮೂಲಿಕೆಗಳಿರ್ಬೋದು, ನಿಜವಾಗ್ಲೂ ಅದನ್ನು ಹಾಕಲೇಬೇಕು, ಹಾಕದಾಗಲೇ ಅದು ಯಜ್ಞಯಾಗ ಆಗೋದು. ಹಾಗಾಗಿ ಯಜ್ಞಯಾಗಗಳು ದೇಶವನ್ನು ಉಳಿಸುವ ಉದ್ದೇಶಕ್ಕೆ ಮಾಡ್ತಾರೆ ಹೊರತು ಸ್ವಾರ್ಥಕ್ಕಲ್ಲ. ಸ್ವಾರ್ಥಕ್ಕೆ ಮಾಡಿದ್ರೆ ಅದು ಫಲನೂ ಸಿಕ್ಕೋಲ್ಲ. ಈಗ ಸಣ್ಣ ಮಗುಗೆ ತೊಗೊಂಡೋಗಿ ಒಂದು 1/2 kg ಅನ್ನ ಊಟ ಮಾಡಿಸಿದ್ರೆ ತಗೊಳ್ಳಲ್ಲ,
ದೊಡ್ಡವ್ರಿಗೆ ಹೋಗ್ಬಿಟ್ಟು ನಾವು ಒಂದು ತುತ್ತು ತಿನ್ನಿಸ್ಬಿಟ್ಟು ಹೊಟ್ಟೆ ತುಂಬಿಸ್ತೀವಿ ಅಂದ್ರೂ ಆಗೋಲ್ಲ. ಓಕೆ ಅಮಿತಾ, ಕೊನೆಯದಾಗಿ ನಿಮ್ಮ ಒಂದು ಯಾಗದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂದೆ ಕೂಡ ಇಂಥ ಯಾಗಗಳನ್ನು ಹಮ್ಮಿಕೊಳ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೆಕ್ಸ್ಟ್ ಬಂದು ನಾವು ನಿಕುಂಬಿಲ ಮಾಡ್ತಾ ಇದ್ದೀವಿ. ಸೊ ನೀವು ರಾಮಾಯಣದಲ್ಲಿ ನೋಡಿದ್ರೆ ಒಂದು ಸ್ಮಾಲ್ ಇಶ್ಯೂ ಬರುತ್ತೆ. ಇಂದ್ರಜಿತ್ ಬಂದು ಪ್ರತ್ಯಂಗಿರ, ಸರ್ವೇಶ್ವರ ಮತ್ತು ನಿಕುಂಬಿಲವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಲೈಕ್ ಪ್ರತ್ಯಂಗಿರ ಮತ್ತು ಸರ್ವೇಶ್ವರ ಮಾಡಬೇಕಾದ್ರೆ ಅವ್ನಿಗೆ ಯುದ್ಧದಲ್ಲಿ ಅವನಿಗೆ ಹೇಳ್ತಾನೆ. ಲಾಸ್ಟ್ ನಿಕುಂಬಿಲ ಮಾಡೋ ಸಂದರ್ಭದಲ್ಲಿ ಅವನ್ನ ಸಾಯಿಸ್ತಾರೆ, ಬಿಕಾಸ್ ಆ ಯಾಗ ಮಾಡಿಬಿಡ್ತು ಅಂದರೆ ತುಂಬ ತೊಂದರೆ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಇದಾಗುತ್ತೆ. ಬಟ್ ಈ ಯಜ್ಞ ಯಾಗದ ಬರೀ ಇಂದ್ರಜಿತ್ ಮಾತ್ರ ಸಂಬಂಧಪಟ್ಟಿದೆಲ್ಲ. ನೆಕ್ಸ್ಟ್ ಬಂದು ನಾವು ನಿಕುಂಬಿಲ ಲಕ್ಷಚಂಡಿ ಯಾಗ ನಡೆಯುತ್ತೆ. ಓಕೆ, ಸಾಯಿ ಮಂಜುನಾಥ್ ಅವರೇ ಹಾಗೂ ಅಮಿತಾಬ್ ಅವರೇ, ಚಂದಪ್ಪ ಅವರೇ, ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ಒಟ್ಟಾರೆ ಹೇಳೋದಾದರೆ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ನಡೆಸುವಂಥ ಯಜ್ಞ ಯಾಗಾದಿಗಳಿಂದ ಉದ್ದೇಶ ಈಡೇರುತ್ತೆ ಅನ್ನುವಂಥ ನಂಬಿಕೆ ಅವರಲ್ಲಿದೆ. ಆದರೆ ನಂಬಿಕೆಯೇ ಎಲ್ಲದಕ್ಕೂ ಆಧಾರ. ಸಮಾಜದಲ್ಲಿ ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ. ಆಸ್ತಿಕರು ಇದನ್ನು ನಂಬಿದ್ರೆ ನಾಸ್ತಿಕರು ಇದನ್ನು ನಂಬಲ್ಲ. ಹೀಗಾಗಿ ಎಲ್ಲವೂ ಕೂಡ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಬಿಟ್ಟದ್ದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.